ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತು ಗೌಡ್ರು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತು ಗೌಡ್ರು. ಇವತ್ತು ನಮ್ಮ ಆಕ್ಟಿವ್ ಆಫ್ ಫೈಜ್ಗೆ ಪವರ್ ಪಾರ್ಟ್ಸ್ ಹಾಕೋಣ ಅಂತ. ಪವರ್ ಪಾರ್ಟ್ಸ್ ಅಂದ್ರೆ ಪವರ್ ಅಲ್ಲ, ಜಸ್ಟ್ ಗಾಡಿಗೆ ಆರನ್ ಕೀಸ್ ಮತ್ತೆ ಶೆಲ್ಫ್ ಕೀಸ್ನ ಚೇಂಜ್ ಮಾಡೋದು ಈ ತರ ಇರುತ್ತೆ. ಇದು ಆರಂದು ಅಂಡ್ ಶೆಲ್ಫ್ ಒಂದು ಓಪನ್ ಮಾಡೋಣ. ಇದು ಬಂದು ಶೆಲ್ಫ್ಗೆ, ಇದು ಬಂದು ಲೋಕಲ್ ಆಟೋಮೊಬೈಲ್ ತಗೊಂಡೆ. ಇದು ಒಂದು ಪ್ರೈಸ್ ಬಂದು 50 rupees ಬಿದ್ದಿದೆ. ಇದು ಬಂದು ಮಿಂಡಾ ಕಂಪ್ನಿ ಅವ್ರದ್ದು, ಎರಡು ಕೂಡ ಒಂದೇನೆ ಸೇಮ್ ಇದೆ. ಇದು ಬಂದು ಕಂಪ್ನಿ ಫಿಟ್ಟಿಂಗ್ಗೆ ಅಡ್ಜಸ್ಟ್ ಆಗೋ ತರ ಇರುತ್ತೆ. ಅಂಡ್ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ ತೋರಿಸಿನ ಬನ್ನಿ ನೋಡ್ಬೋದು, ಅದಕ್ಕಿಂತ ದೊಡ್ಡದು ಬರುತ್ತೆ ಇದು. ಅಂಡ್ ಇದು ತುಂಬಾ ಸ್ಮೂತ್ನೆಸ್ ಬರುತ್ತೆ, ಇದು ಹಾರ್ಡ್ ಇರುತ್ತೆ, ಇದು ತುಂಬಾ ಸ್ಮೂತ್ನೆಸ್ ಬರುತ್ತೆ. ಸೊ ಇದು ಫಿಟ್ಟಿಂಗ್ ಹೇಗೆ ಏನು ತೋರಿಸ್ಕೊಡ್ತೀನಿ. ಇದು ಬಂದು ಕಂಪ್ನಿ ಫಿಟ್ಟಿಂಗ್ಗೋಸ್ಕರನೇ ಹೇಗಿದೆ ಆ ಥರನೇ ರೆಡಿ ಇರುತ್ತೆ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಟೈಪ್ ಅಲ್ಲಿ ಯೂಸ್ ಮಾಡೋದು. ಅಂಡ್ ಈಗ ಇದನ್ನ ಮಾಸ್ಕ್ ಬಿಚ್ಚಬೇಕು. ಇಲ್ಲೊಂದು ಸ್ಕ್ರೂ ಇದೆ, ಈಗ ಇಲ್ಲಿ ಇಲ್ಲೊಂದು 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 ಫ್ರಂಟಲ್ಲಿ ಒಂದು ಸ್ಕ್ರೂ ಇದೆ, ಅದನ್ನ ರಿಮೂವ್ ಮಾಡ್ಕೊಳೋಣ. ಆಮೇಲೆ ಫಿಟ್ಟಿಂಗ್ ಹೇಗೆ ಅಂತ ತೋರಿಸ್ಕೊಂಡು ಬನ್ನಿ. ಸೇಮ್ ಈ ತರ ಲಾಕ್ಸ್ ಇರುತ್ತೆ, ಇದನ್ನ ಪುಷ್ ಮಾಡಿದ್ರೆ ಒಳಗೋಗುತ್ತೆ. ಅಂಡ್ ಇದು ಬಂದು ಲಾಕು, ಹಿಂಗೆ ಬಾಡಿ ಒಳಗೆ ಪುಷ್ ಮಾಡಿದಾಗ ಹಿಂಗೆ ಹೋಗಿ ಹಿಂಗೆ ಲಾಕ್ ಆಗುತ್ತೆ ಅದು ಈ ಥರ. ಸೊ ಈಗ ಇದನ್ನು ಅಲ್ಲಿರೋದನ್ನ ಓಲ್ಡ್ ಸ್ಟಾಕ್ ಬಿಚ್ಚಬೇಕಂದ್ರೆ ಜಸ್ಟ್ ಎರಡು ಕಡೆಯೂ ಪುಷ್ ಮಾಡಿದ್ರೆ ಓಪನ್ ಆಗಿ ಹೊರಡೋಗಿ ಬರುತ್ತೆ. ಸೊ ಅಲ್ಲಿ ಅದೇ ಥರ ವರ್ಕ್ ಮಾಡೋಣ. ಈಸಿ ಆಗಿಗೋಸ್ಕರ ಸ್ಕ್ರೂ ಡ್ರೈವರ್ನ ಮೈನಸ್ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡ್ಕೊಳೋಣ. ಇದಾದ್ರೆ ಓಪನ್ ಮಾಡ್ತೀವಿ ನೋಡಿ. ಈಗ ಪ್ರೊಡಕ್ಷನ್ಗೋಸ್ಕರ ಇದನ್ನು ರಿಮೂವ್ ಮಾಡೋ ಬೇಡ. ಎಸ್, ಕಾಣಿಸ್ತಿದೆ ಅನ್ಕೋತೀನಿ. ಇದು ಇಂಡಿಕೇಟರ್ದು, ಇದು ಬಂದು ಆರನ್ದು, ಜಸ್ಟ್ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ಕಾಣಿಸ್ತಿದ್ಯಲ್ಲ, ಸೇಮ್ ಅಲ್ಲಿ ತೋರಿಸೋದಾಗಲೇ ಅದೇ ಥರ ಇದನ್ನು ಪುಷ್ ಮಾಡಬೇಕು. ಆಯ್ತು, ಪುಷ್ ಮಾಡಿದೆ, ಹೊರಡೆ ಬಂತು, ಹೊರಡೆ ಬಂತೆ ನೋಡಿ. ಈ ಥರ ಇದೆ ವೈರಿಂಗು, ಸಿಂಪಲ್ಲು ಏನಿಲ್ಲ. ಇದು ಕೂಡ ಲಾಕ್ಸ್ ಇದೆ ನೋಡಿ, ಎರಡೂ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿ ಪ್ಲಗ್ನ ರಿಮೂವ್ ಮಾಡ್ಕೊಬೇಕು ಇಷ್ಟೇ. ನೋಡ್ತೀವಿ ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುತ್ತೆ, ಡಿಫ್ರೆನ್ಸ್ ಏನಷ್ಟು ಕಾಣಲ್ಲ, ಡಿಫ್ರೆಂಟ್ ಏನು ಕಾಣಲ್ಲ. ವರ್ಕಿಂಗ್ ನೋಡಿ, ಸೇಮು ಸೇಮ್ ಪಿಂಚ್ ಇರುತ್ತೆ, ಜಸ್ಟ್ ಲಾಕ್ ಆಗಬೇಕು. ಕಂಪ್ನಿ ಮೇಡ್ಗೆ ಕೊಟ್ಟಿರ್ತಾರೆ ನೋಡಿ. ಲಾಕ್ ಫಿಟ್ ಆಗಿದೆ, ಯಾರನ್ನು ಬಂದು ಈ ಥರ ಫಿಟ್ ಮಾಡೋಣ. ಜಸ್ಟ್ ವರ್ಕಿಂಗಲ್ಲಿ ಇದೆಯಲ್ಲ ನೋಡೋಣ, ಅದನ್ನ ವರ್ಕ್ ಆಗ್ತಿದೆ ಆ್ಯಂಡ್ ಪರ್ಫೆಕ್ಟ್ ಆಗಿದೆ. ಈಗ ಇದೇ ಥರ ಶೆಲ್ಫ್ ಒಂದು ಹಾಕೋಣ ಗಾಡಿ ಆಫ್. ಶೆಲ್ಫ್ ಈ ಕಡೆ ಇದೆ, ಶೆಲ್ಫ್ ಕ್ಲಿಯರ್ ಕಾಣುತ್ತೆ ನೋಡಿ. ಕವರ್ ಇದ್ರದ್ದು ರಿಮೂವ್ ಮಾಡೋಣ, ಸೇಮ್ ಪ್ರೊಸೆಸ್ಗೆ
ಪುಷ್ ಮಾಡಿ ಒಂಚೂರು ಮುಂದಕ್ಕೆ ತಳ್ಳೋಣ. ತಿರುಗಿ ಕಡೆ ಅದನ್ನು ಸೇಮಿ ಪುಷ್ ಮಾಡಿ ಮುಂದಕ್ಕೆ ತಳ್ಳದ. ಇದು ಶೆಲ್ಫ್ದು, ಸೇಮ್ ವೇ ಇದು ಕೂಡ. ಆ ಕಡೆ ಕಡೆ ಪ್ರೆಸ್ ಮಾಡಿ ರಿಮೂವ್ ಮಾಡ್ಕೊಳ್ಳೋದು. ಸೇಮ್ ಬಂತು ನೋಡಿ, ಆಚೆ ಆಚೆ ಬಂದಿದೆ. ಈಗ ಇದನ್ನು ಹಾಕೋದ ರೆಡ್ಡು. ಸೇಮ್ ಶೆಲ್ಫು ಪುಷ್ ಮಾಡ್ಕೊಂಡು ಲಾಕ್ ವರ್ಕಿಂಗ್ ಇದೆ ಇಲ್ಲ ಅಂತ ಒಂದು ಟೆಸ್ಟ್ ಮಾಡ್ಕೊಳ್ಳೋಣ. ಗಾಡಿ ಏನಾಯಿತು, ಬ್ರೇಕ್ ಇಡಿ, ಶೆಲ್ಫ್ ವರ್ಕಿಂಗಲ್ಲಿದೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋದಾ, ಇನ್ನೊಂದ್ಸಲ ಈ ಥರ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿದೆ ಅಂತ. ಪರ್ಫೆಕ್ಟ್ ಆಗಿದೆ, ಸೆಟ್ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ಇದನ್ನು ಫಿಟ್ಟಿಂಗ್ಗೆ ರಿಮೂವ್ ಎಷ್ಟು ಯೂಸ್ ಮಾಡಿದ್ರೆ ರಿಮೂವ್ ಮಾಡ್ತೀವೋ ಅದಕ್ಕಿಂತ ತುಂಬ ಈಸಿ ಫಿಟ್ ಮಾಡೋದು. ಜಸ್ಟ್ ಒಳಗೆ ಪುಷ್ ಮಾಡ್ಬಿಟ್ಟು ಶೇಪ್ಗೆ ಜಸ್ಟ್ ಪುಷ್ ಮಾಡೋದು ಅಷ್ಟೇ, ಲಾಕ್ ಆಗೋಯ್ತು. ಲಾಕ್ ಆಗಿದೆ, ಈಗ ರೆಡಿ ಇದೆ. ಆ್ಯಂಡ್ ಇಲ್ಲಿ ಓಪನ್ ಮಾಡ್ಕೊಂಡಿದ್ದ ಕ್ಯಾಪ್ನ ರಿಟರ್ನ್ ಫಿಟ್ ಮಾಡ್ಕೊಳ್ಳೋದು. ರಿಟರ್ನ್ ಫಿಟ್ ಅಂದ್ರೆ ಏನಿಲ್ಲ, ಜಸ್ಟ್ ವೈರ್ನ ಹಿಡ್ಕೊಂಡು ಕ್ಯಾಪ್ನಲ್ಲಿಗೆ ಕುಂಚ್ಕೊಳ್ಳೋದು ಅಷ್ಟೇ. ಹತ್ರ ಹೋಟ್ಲಿಗೆ ಅಂತ